ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ರಾಹುಲ್ ಗಾಂಧಿಯವರ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ ಅವರ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ಶ್ರೀಮತಿ ಮಾರ್ಗರೆಟ್ ಆಳುವ ಅವರ ಶ್ರೀ ಕೆ ಎಚ್ ಮುನಿಯಪ್ಪನವರ ಹರಿಪ್ರಸಾದ್ ಅವರ ಸತೀಶ್ ಜಾರಕಿಹೊಳಿ ಅವರ ಶ್ರೀ ಎಸ್ ಆರ್ ಪಾಟೀಲ್ ಅವರ ರಮೇಶ್ ಜಾರಕಿಹೊಳಿ ಅವರ ಇನಾಮದಾರ್ ಅವರ ಗಣೇಶ್ ಹುಕೇರಿ ಅವರ ವೇದಿಕೆ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಡಿ ಕೆ ಶಿವಕುಮಾರ್ ಅವರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ ಮಾಧ್ಯಮದ ಗೆಳೆಯರೇ ಶ್ರೀ ರಾಹುಲ್ ಗಾಂಧಿಯವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಸರ್ಕಾರದ ಸಾಧನೆಗಳನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ರಾಹುಲ್ ಗಾಂಧಿಯವರು ಎಐಸಿಸಿ ಅಧ್ಯಕ್ಷರಾದ ಮೇಲೆ ಕರ್ನಾಟಕದಲ್ಲಿ ಜನಾಶೀರ್ವಾದ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಗುಲ್ಬರ್ಗ ವಿಭಾಗ ಮುಗಿಸಿ ಮೊನ್ನೆಯಿಂದ ಬೆಳಗಾವಿ ವಿಭಾಗದಲ್ಲಿ ಅವರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಯುವಕರು, ಮಹಿಳೆಯರು, ವಯಸ್ಸಾದವರು, ಎಲ್ಲ ವರ್ಗದ ಜನ, ಎಲ್ಲ ಜಾತಿಯ ಜನ ಅವರಿಗೆ ಪ್ರೀತಿ ಅಭಿಮಾನವನ್ನು ಕರ್ನಾಟಕದಲ್ಲಿ ತೋರಿಸ್ತಾ ಇದ್ದಾರೆ. ಈ ಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು 2018 ಏಪ್ರಿಲ್ ಮೇನಲ್ಲಿ ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. 2013 ಈ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ನನಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸೋನಿಯಾ ಗಾಂಧಿಯವರಿಂದ, ರಾಹುಲ್ ಗಾಂಧಿಯವರಿಂದ, ನಮ್ಮ ಶಾಸಕರಿಂದ ಸಿಕ್ತು. ಆ ಅವಕಾಶವನ್ನು ಬಳಸಿಕೊಂಡು ಕಳೆದ 5 ವರ್ಷಗಳಲ್ಲಿ ಈ ರಾಜ್ಯದ ಜನತೆಯ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡಿದ್ದೇವೆ. ನಮ್ಮ 5 ವರ್ಷದ ಆಡಳಿತವನ್ನು ನೋಡಿದ್ದೀರಿ, ನಮ್ಮ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ, ನಾವು ಏನು ಜನರಿಗೆ ಹೇಳಿದ್ದೋ ಅದನ್ನು ಕೇಳಿದ್ದೀರಿ, ನಾವು ಏನು ಸಾಧನೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ನೋಡಿದ್ದೀರಿ.
ಹಿಂದೆ ಭಾರತೀಯ ಜನತಾ ಪಕ್ಷನೂ ಕೂಡ 5 ವರ್ಷ ಅಧಿಕಾರ ಮಾಡಿತು. 3 ಜನ ಮುಖ್ಯಮಂತ್ರಿಗಳಾದರು, ಯಡಿಯೂರಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್. 3 ಜನ ಮುಖ್ಯಮಂತ್ರಿಗಳು. ಆದರೆ ನಾನು 5 ವರ್ಷ ನಿಮ್ಮೆಲ್ಲರ ಆಶೀರ್ವಾದದಿಂದ ಪೂರ್ಣ ಮಾಡತಕ್ಕಂಥ ಅವಕಾಶ ನನ್ನೊಬ್ಬನಿಗೇನೆ ಸಿಕ್ಕಿದೆ. ಚುನಾವಣಾ ಪೂರ್ವದಲ್ಲಿ 165 ಭರವಸೆಗಳನ್ನು ನಾವು ಕೊಟ್ಟಿದ್ದು, ಈ 165 ಭರವಸೆಗಳನ್ನು ಈ 5 ವರ್ಷಗಳಲ್ಲಿ ಸಂಪೂರ್ಣವಾಗಿ ಈಡೇರಿಸಿದ್ದೇವೆ ಅಂತಕ್ಕಂಥದ್ದನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ 1,10,00,000 ಕುಟುಂಬಗಳಿಗೆ 3,85,00,000 ಜನರಿಗೆ ಪ್ರತಿ ಒಬ್ಬರಿಗೆ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಲ್ಲ, ಅದು ಕರ್ನಾಟಕದಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಮಾಡಿಸ್ತಾ ಇದ್ದೇನೆ. ನರೇಂದ್ರ ಮೋದಿಯವರು ಬಹಳ ಬಡವರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾರೆ, ಯಡಿಯೂರಪ್ಪ ದಲಿತರ ಮನೆಗೆ ಹೋಗ್ತಾರೆ, ಶೋಭಾ ಕರಂದ್ಲಾಜೆ ದಲಿತರ ಮನೆಗೆ ಹೋಗ್ತಾರೆ, ಕಾರ್ಜೋಳ ಹೋಗ್ತಾರೆ, ಗುಡಿಸಲುಗಳಲ್ಲಿ ಮಲಗಕ್ಕೆ ಹೋಗ್ತಾ ಇದ್ದಾರೆ. ಈಗ ನಾಚಿಕೆ ಆಗಬೇಕು ಇವರಿಗೆ. 5 ವರ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ದಲಿತರ ಕೇರಿಗಳಿಗೆ ಹೋಗಲಿಲ್ಲ, ಗುಡಿಸಲುಗಳಿಗೆ ಹೋಗಲಿಲ್ಲ, ಕೊಳಚೆ ಪ್ರದೇಶಗಳಿಗೆ ಹೋಗಲಿಲ್ಲ. ಇವತ್ತು ದಲಿತರಿಗೆ, ಕೊಳಚೆ ಪ್ರದೇಶದ ಜನರಿಗೆ ಏನಾದರೂ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದರೆ ಅದು ಕಾಂಗ್ರೆಸ್ ಸರ್ಕಾರವೇ ಹೊರತು BJP ಸರ್ಕಾರ ಅಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕರ್ನಾಟಕದಲ್ಲಿ ಅವರ ಜನಸಂಖ್ಯೆ 24.1% ಇದೆ. ಇವತ್ತು ನಾವು ಪ್ರತಿ ವರ್ಷ ಅಭಿವೃದ್ಧಿಗೆ ಖರ್ಚು ಮಾಡತಕ್ಕಂಥ ಹಣದಲ್ಲಿ 24.1% ಖರ್ಚು ಮಾಡಬೇಕು ಅಂತೇಳಿ ಕಾನೂನು ತಂದಿದ್ದೀವಿ. BJPಯವರ ಕಾಲದಲ್ಲಿ ದಲಿತರ ಮನೆಗೆ ಹೋಗಿ ತಿಂಡಿ ತಿನ್ನಲಿಕ್ಕೆ ನಾಟಕ ಆಡ್ತಕ್ಕಂಥ ಇವ್ರ ಕಾಲದಲ್ಲಿ ಖರ್ಚು ಮಾಡಿದ್ದಂಥ ಹಣ ಕೇವಲ 21,000 ಕೋಟಿ. ನಾವು 5 ವರ್ಷಗಳಲ್ಲಿ ಖರ್ಚು ಮಾಡದಂಥ ಹಣ 88,000 ಕೋಟಿ. ಅವರ 4 ಪಟ್ಟು ನಾವು ಹಣ ಖರ್ಚು ಮಾಡಿದ್ದೀವಿ. ದಲಿತರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಕಾಂಟ್ರಾಕ್ಟ್ ಕೊಡೋದ್ರಲ್ಲಿ ಮೀಸಲಾತಿ ತಂದಿದ್ದೇವೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಸ್ಲಮ್ಗಳಿಗೆ ಅವರು BWSSBಗೆ ಕೊಡಬೇಕಾಗಿದ್ದಂಥ ಬಾಕಿ ಹಣವನ್ನು ಸಂಪೂರ್ಣ ಮನ್ನಾ ಮಾಡಿ ಪ್ರತಿ ಮನೆಗೆ ಪ್ರತಿ ತಿಂಗಳು 10,000 ಲೀಟರ್ ನೀರನ್ನು ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಬೆಂಗಳೂರು ನಗರದಲ್ಲಿ ತಂದಿದ್ದೇವೆ. ಇವ್ರ ಕಾಲದಲ್ಲಿ ಇದೆಲ್ಲ ಮಾಡಲಿಲ್ಲ. ಯಡಿಯೂರಪ್ಪ ಏನು ಮಾಡಿದ್ರಿ ನಿಮ್ಮ ಕಾಲದಲ್ಲಿ ಅಂತಂದರೆ ಏನು ಹೇಳ್ಬೋದು, ಜೈಲಿಗೆ ಹೋಗಿದ್ದೀನಿ ಅಂತ ಹೇಳ್ಬೋದು ಹೊರತು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ಯಡಿಯೂರಪ್ಪನವರೇ ಜೈಲು, ಈಗ ಬೇಲು. ಕಟ್ಟಾ ಸುಬ್ರಹ್ಮಣ್ಯ ಜೈಲು, ಬೇಲು. ಕೃಷ್ಣ ಶೆಟ್ಟಿ ಜೈಲು, ಬೇಲು.
ಜನಾರ್ದನ್ ರೆಡ್ಡಿ ಜೈಲು ಬೈಲು. ಈ ಜೈಲಿಗೆ ಹೋದ್ರಲ್ಲ ಈ ಯಡಿಯೂರಪ್ಪ ಏನು ಬೀಕ್ತನ ಮಾಡಕ್ ಹೋಗಿದ್ನ ಜೈಲಿಗೆ. ಸ್ವತಃ ನೇರವಾಗಿ ಅಕ್ರಮ ಗಣಿಗಾರಿಕೆಯಲ್ಲಿ ಶಾಮೀಲಾಗಿ ಚೆಕ್ ಮೂಲಕ ಲಂಚ ತಗೊಂಡು ಯಡಿಯೂರಪ್ಪ ಜೈಲಿಗೆ ಹೋದರು. ಕರ್ನಾಟಕದ ಇತಿಹಾಸದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆಗಿದ್ದವರು ಜೈಲಿಗೆ ಹೋಗಿದ್ರೆ ಅದು ಶ್ರೀಮಾನ್ ಯಡಿಯೂರಪ್ಪ. ಅವರನ್ನ ಭಾರತೀಯ ಜನತಾ ಪಕ್ಷ, ಅಮಿತ್ ಶಾ, ನರೇಂದ್ರ ಮೋದಿ ಮುಂದಿನ ಮುಖ್ಯಮಂತ್ರಿ, ಯಡಿಯೂರಪ್ಪ ಮುಂದಿನ ಮುಖ್ಯಮಂತ್ರಿ, ಈ ಜೈಲು ಲೂಟಿ ಹೊಡೆದ್ಬಿಟ್ಟು ಜೈಲಿಗೆ ಹೋದಂತ ಈ ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕಾ? ಈ ಲೂಟಿಕೋರ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾ? ಬರಬಾರ್ದು. ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಒಂದು ಟನ್ಗೆ 2014-15 350 ರೂಪಾಯಿ ಒಂದು ಟನ್ಗೆ. ಅವತ್ತು ರೈತರು ಕಷ್ಟದಲ್ಲಿದ್ದಾರೆ ಅಂತೇಳಿ, ಸಕ್ಕರೆ ಬೆಲೆ ಬಿದ್ದೋಗಿದೆ ಅಂತೇಳಿ 1,800 ಕೋಟಿ ರೂಪಾಯಿಗಳನ್ನ ಕೊಟ್ಟದ್ದು ನಮ್ಮ ಸರ್ಕಾರ. ಯಡಿಯೂರಪ್ಪ ಒಂದು ಪೈಸ ಕೊಡಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಸಾಲ ಮನ್ನಾ ಮಾಡಿ ಅಂತಂದ್ರೆ ದುಡ್ಡೆಲ್ಲಿಂದ ತರಲಿ? ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡತಕ್ಕಂತ ಮಿಷಿನ್ ಇಲ್ಲ. ಯಾರು ಹೇಳದ್ದು? ಮಿಸ್ಟರ್ ಯಡಿಯೂರಪ್ಪ. ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಾಲ ಮನ್ನಾ ಮಾಡಿದ್ರೆ ನಾವು ದುಡ್ಡು ಕೊಡಲ್ಲ. ಜೈಟ್ಲಿ ಹೇಳ್ತಾರೆ ಒಂದ್ ಬಿಡಗಾಸು ಕೊಡಲ್ಲ. ಜಾವಡೇಕರ್ ಹೇಳ್ತಾರೆ ಸಿದ್ದರಾಮಯ್ಯ 8,165 ಕೋಟಿ ಸಾಲ ಮನ್ನಾ ಮಾಡಿ ರೈತರಿಗೆ ಲಾಲಿಪಪ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಗೇಲಿ ಮಾಡ್ತಾರೆ, ರೈತರಿಗೆ ಅವಮಾನ ಮಾಡ್ತಾರೆ. ಇವತ್ತು ರೈತರ ಸಾಲ ಮನ್ನಾ ಮಾಡಿ, ಬ್ಯಾಂಕ್ಗಳು ಕೊಟ್ಟಿರ್ತಕ್ಕಂಥ ಸಾಲ ಮನ್ನಾ ಮಾಡಿ ಅಂದರೆ ಇಲ್ಲ ಅಂತಾರೆ. ಇವ್ರಿಗೆ ಬೆಂಬಲ ಕೊಡ್ತೀರಾ? ಕೊಡ್ತೀರೇಂದ್ರೆ ಕೊಡಬಾರದು. ಸೌದತ್ತಿನಲ್ಲಿ ಇಲ್ಲಿ ಬಿಜೆಪಿ ಸಿಟ್ಟಿಂಗ್ MLA ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕು. ಈ ಬಾರಿ ಕಾಂಗ್ರೆಸ್ ಸೌದತ್ತಿನಲ್ಲಿ, ಈ ಬಾರಿ ಸೌದತ್ತಿನಲ್ಲಿ ಕಾಂಗ್ರೆಸ್ ಮಾಡ್ತೀರಾ? ಎಲ್ರೂ ಕೈ ಎತ್ತಿ ನೋಡ. ನಿಮ್ಮೆಲ್ರಿಗೂ ನಮಸ್ಕಾರ, ಬರ್ತೀನಿ. ಬಂಧುಗಳೇ, ಈ ಒಂದು ಜನಾಶೀರ್ವಾದ ರ್ಯಾಲಿಗೆ ಬಂದು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದಂತ ತಮ್ಮೆಲ್ರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನ ತಿಳಿಸ್ತೀನಿ.